ಎವ್ರಿವನ್ ಎಲ್ರಿಗೂ ಮುಚ್ಚನವಾಗಿ ಸ್ವಾಗತ ಸುಸ್ವಾಗತ. ಒಂದು ನ್ಯೂಸ್ ಕೂಡ ವೈರಲ್ ಆಗ್ತಾ ಇದೆ, ಒಂದು ನಿಮಗೆ ಗೊತ್ತಿರೋ ಹಾಗೆ ಓಪನ್ ಯೂನಿವರ್ಸಿಟಿಯಲ್ಲಿ ನಕಲು ಕಾಪಿ ಹೊಡೆದಿರೋ ಬಗ್ಗೆ. ಅದೇ ರೀತಿ ಮತ್ತೊಂದು ಕೂಡ ನ್ಯೂಸ್ ಬರ್ತಾ ಇದೆ, ಅದಕ್ಕಿಂತ 3 ಪಟ್ಟು ಖರ್ಚು ಮಾಡ್ತಿದ್ದಾರೆ. ಇನ್ನು 2 ವರ್ಷದ ಒಳಗೆ ಓಪನ್ ಯೂನಿವರ್ಸಿಟಿ ಮುಚ್ಚೋಗ್ತದೆ, ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗ್ತದೆ ಅಂತ ಒಂದು ಯೋಚನೆ ಕೂಡ ಶುರುವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ನಯಾ ಪೈಸೆ ಅನುದಾನ ಕೂಡ ಬರುವುದಿಲ್ಲ ಓಪನ್ ಯೂನಿವರ್ಸಿಟಿಗಳಿಗೆ. ಆದರೆ ಖರ್ಚು ಮಾತ್ರ ಆದಾಯಕ್ಕಿಂತ 3 ಪಟ್ಟು ಹೆಚ್ಚು ಖರ್ಚಾಗ್ತದೆ. ವಿವಿ ಅಂದರೆ ಕುಲಪತಿಗಳೆಲ್ಲ ಖಾತೆಗೆ ಡೆಪಾಸಿಟ್ ಮಾಡಿರೋ ಹಣ ಎಲ್ಲ ಬಳಸಿದಾರೆ ಅಂತ ಅನುಮಾನ ಕೂಡ ವ್ಯಕ್ತ ಆಗಿದೆ. ಇದೇ ರೀತಿ 2-3 ವರ್ಷ ಮಾಡಿದ್ರೆ ಖಾತೆಯಲ್ಲಿರೋ ಸಂಪೂರ್ಣ ಹಣ ಬಂದ್ಬಿಟ್ಟು ಖಾಲಿಯಾಗಿ ಅಂದರೆ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗ್ಬೋದು ಕರ್ನಾಟಕ ಓಪನ್ ಯೂನಿವರ್ಸಿಟಿಗೆ ಅಂತ ಒಂದು ನ್ಯೂಸ್ ವೈರಲ್ ಆಗ್ತಾಯಿದೆ. ಅಂದರೆ ಆ ಥರ ನ್ಯೂಸ್ ಕೂಡ ಬಂದಿದೆ, ಅದು ರಿಯಲ್ ಅಂತೇಳಿ ಪ್ರೂವ್ ಕೂಡ ಆಗಿದೆ. ಓಪನ್ ಯೂನಿವರ್ಸಿಟಿ ಅದಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾ ಇದೆ. ಅಕ್ರಮಗಳ ವಿಶ್ವವಿದ್ಯಾಲಯ ಸ್ಕ್ಯಾಮ್ ಯೂನಿವರ್ಸಿಟಿ ಅಂತ ಕಳಂಕ ಕೂಡ ಹೆಚ್ಚಾಗ್ತಿದೆ. ಇದರಿಂದ ಯೂನಿವರ್ಸಿಟಿಯನ್ನು 2 ವರ್ಷದಲ್ಲಿ ಮುಚ್ಚೋಗ್ತದೆ ಅಂತ ಪ್ರಶ್ನೆ ಕೂಡ ಶುರುವಾಗಿದೆ. ಓಪನ್ ಯೂನಿವರ್ಸಿಟಿ ನೋಡೋದಾದರೆ 2023-24 ಅಂದರೆ ಬಜೆಟ್ ನೋಡೋದಾದರೆ ವಿಶ್ವವಿದ್ಯಾಲಯ ಬರೀ ಆದಾಯ ವರ್ಷದ ಆದಾಯ ಕೇವಲ 86 ಕೋಟಿ ಎಷ್ಟೇ ಆದಾಯ ಇರುತ್ತೆ. ಅದೇ ಖರ್ಚು ಮಾತ್ರ 263 ಕೋಟಿ ಅಂತ ತೋರಿಸ್ತಾ ಇದ್ದಾರೆ. ಯೂನಿವರ್ಸಿಟಿ ಹೆಚ್ಚುವರಿಯಾಗಿ 177 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆ. ಯಾವ ರೀತಿ ಸ್ಕ್ಯಾಮೋ ಅಕ್ರಮನೋ ಯಾರು ಎಷ್ಟು ಕೊಳ್ಳೆ ಹೊಡಿತಾರೋ ಗೊತ್ತಿಲ್ಲ, ಈ ರೀತಿ ತೋರಿಸ್ತಾ ಇದೆ. ಇನ್ನು ಸರ್ಕಾರದಿಂದ ಯಾವುದೇ ರೀತಿ ನಯಾ ಪೈಸಾ ಅನುದಾನ ಕೂಡ ಬರೋದಿಲ್ಲ, ಖರ್ಚು ಮಾತ್ರ ಜಾಸ್ತಿ ಇದೆ. ಈ ಹೆಚ್ಚುವರಿ ಖರ್ಚಿಗೆ ಕುಲಪತಿಗಳ ವಿವಿಯಲ್ಲಿ ಅವರ ಖಾತೆಯಲ್ಲಿರುವ ಡೆಪಾಸಿಟ್ ಹಣವನ್ನು ಕೂಡ ಬಳಸಿದ್ದಾರೆ ಅಂತ ಅನುಮಾನ ಕೂಡ ವ್ಯಕ್ತ ಆಗಿದೆ. ಇದೇ ರೀತಿ 2-3 ವರ್ಷ ಈ ರೀತಿ ಮಾಡಿದರೆ ಸಂಪೂರ್ಣ ಹಣ ಬರಿದಾಗುತ್ತದೆ, ಅಂದರೆ ಸಂಪೂರ್ಣ ಹಣ ಖಾಲಿ ಆಗುತ್ತೆ. ನೌಕರರಿಗೆ ಕೂಡ ಸಂಬಳ ಕೊಡೋಕ್ಕಾಗಲ್ಲ, ನೌಕರರೆಲ್ಲ ಬೀದಿ ಬರಬೇಕಾಗುತ್ತೆ ಅಂತೇಳಿ ಉಪನ್ಯಾಸಕರು ಆತಂಕ ಬಿಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ UGC ಹಾಗೂ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ನೇಮಕಾತಿ ಮಾಡ್ಕೋತಿದ್ದಾರೆ. ನಿಯಮದ ಪ್ರಕಾರ 500 ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶ ಇದೆ, ಆದರೆ 1300ಕ್ಕೂ ಹೆಚ್ಚು ಸಿಬ್ಬಂದಿಗಳು ನೇಮಕ ಮಾಡ್ಕೋತಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ. ಇದೇ ರೀತಿ ಜಾಬ್ ಮೇಳ ಮಾಡಿಕೊಂಡು ಸಾಕಷ್ಟು ಅಕ್ರಮ MLA MPಗಳು ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚಿಗೆ ಇಲ್ಲೂ ಕೂಡ ನಡೀತಾ ಇದೆ. ಈ ಬಗ್ಗೆ ತನಿಖೆ ಆಗಬೇಕು, ಅಕ್ರಮ ಬಯಲಾಗಬೇಕು ಅಂತೇಳಿ ಉಪನ್ಯಾಸಕರು ಹೇಳಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ನಕಲು ಮಾಡುವ ವಿಡಿಯೋ ವೈರಲ್ ಆಗ್ತದೆ. ಮುಕ್ತ ವಿವಿಯ ಬಳ್ಳಾರಿ ಪರೀಕ್ಷಾ ಕೇಂದ್ರದಲ್ಲಿ ಕಳೆದ 4 ತಿಂಗಳಿಂದ ನಡೆದಿರುವ ಭೂಗೋಳಶಾಸ್ತ್ರ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ಪುಸ್ತಕ ಇಟ್ಕೊಂಡು ರಾಜರಾಷ್ಟ್ರಕ್ಕೆ ನಕಲು ಮಾಡಿದ್ದರ ವೈರಲ್ ಆಗಿದೆ. ಈಗಷ್ಟೇ ವಿವಿಗೆ ಮಾಹಿತಿ ಸಿಕ್ಕಿದೆ. ಈ ಬೆನ್ನಲ್ಲೇ ಇಂಥ ವೈರಲ್ ಆಗಿರೋದು ಆತಂಕ ಮೂಡಿಸಿದೆ. ಈ ರೀತಿ ಅಕ್ರಮ ಹೆಚ್ಚಾಗಿದ್ದರೆ ಎಲ್ಲಿ ಮತ್ತೆ ವಿವಿಗಳ ಮಾನ್ಯತೆ ರದ್ದಾಗ್ತದೆ ಎಂಬ ಆತಂಕ ಶುರುವಾಗಿದೆ. ಈ ಎಲ್ಲ ವಿಚಾರಗಳು ಕರ್ನಾಟಕ ಓಪನ್ ಯೂನಿವರ್ಸಿಟಿಗಳಿಗೆ ಗೊತ್ತಿದೆ, ಅದು ಸುಮ್ಮನೆ ಇದ್ದಾರೆ. ಪರೀಕ್ಷೆ ದಂಧೆ ಆಗಿದೆ ಅಂತೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಏನಾಗುತ್ತೆ, UGC ಅವರು ಏನು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ.